ಹಲೋ ಎಲ್ಲಿದೆ ವಿಕ್ರಮ ಕಲೆಕ್ಷನ್ ಎತ್ಕೊಂಡು ಬರೋ ಟೈಮ್ ಆಗ್ತೈತೆ ಓಕೆ ಬೇಗ ಬಾ ಏ ಅವನು ರಾಮ ಕಾಸು ಕೊಟ್ಟನೇನೋ ಏ ಕೃಷ್ಣ 50 ರೂಪಾಯಿ ದುಡ್ಡು ಕೊಡಬೇಕು ಹೋಗಿಸ್ಕೊಂಡು ಬರೋ हाँ नमस्ते बारो विक्रम कलेक्शन बनते ना इला कलेक्शन आगे ना इवतो आराम अमौंट कटने ना हाँ आयता ना कलेक्शन आयता ना इला कोटी दर वो तेमलो दोन दो 1000 रुपए पेंडिंग इतो वो किस कम रुपए का इतो हाँ उधा ना आराम मोले कृष्ण ऐना ना अमौंट कोटता ने ना ना हाँ उधा ना कोटता ना इला सताई सताई दाना ना यावा इग्नोर रहा हूँ दादे कत्या गोई तो लो नमगो केली केली साका गोई तो नहीं वतीन कलेक्शन है ना इंच कोटी दे मुवत सौर ना रामन मने लेनो मद्वे अंत ना रामन मने लेनो मद्वे अन सोमे ना एंट्री मार बिडिया ना करेक्ट टा केलसा मडो नि नबने कणा हौदो मोरने कटा सिद्धप्पा ओ करेक्ट ना सिद्धप्पन मने होगदे मर्तो दे ना अणा स्वल्प संबळ जास्ती माडण ईग ताने केलसक सेरिदिया आग्ले संबळ जास्ती माडो अंतेलो ಮಾಡು ಮಾಡಣ ಹಾ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ನಾ ಆಯ್ತು ಆಯ್ತು ಮಾಡಣ ನಿನಗಿಂತ ಹೆಚ್ಚೇನಾ ನೀನು ಆಫೀಸ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ನೀ ನಾನು ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ ಬರ್ತೀನಿ ಮಾಡಣ ಹೋಗೋ ಬಾಯಣ ಆಯ್ತು ಆಯ್ತು ಹೋಗ್ ಬಾ ಓಕೆನಾ ವಿಕ್ರಮ್ ನಿತ್ಕಳಪ್ಪ ಇಲ್ಲಿ ಏನಮ್ಮ ನಿಂದು ಯಾರೋ ಇಲ್ಲಿ ಜೀವನ ನೀನ್ ರೂಪಿಸ್ಕೊಂತ ಇದೀಯಾ ಎಲ್ಲರೂ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತಿದ್ದಾರೆ ಯಾಕೋ ಹಿಂಗ್ ಮಾಡ್ಕೊಂತೀಯಾ ಅಲ್ಲ ಮಗ ಇವತ್ತು ಬರ್ತಾನೆ ನಾವು ವಿಕ್ರಮ ಪಾರ್ಟಿಗೆ ಬೇರೆ ಹೋಗ್ಬೇಕು ಯಾವಾಗ ಕರೆದ್ರೂ ಎಲ್ಲೂ ಬರದೇ ಇಲ್ಲ ಅಂತಾನಪ್ಪ ಇವರಿಬ್ರು ಬಂದ್ಬಿಟ್ರು ಪರ್ಕಿಗಳು ಇಂತರ ಸಾಹಸ ನೀನ್ ಮಾಡೋದು ಓಹೋ ಏನಂಟಿ ನಮ್ಮ ಫ್ರೆಂಡ್ ವಿಕ್ರಮ್ಗೆ ಬೆಳಬೆಳಗ್ಗೆ ಕ್ಲಾಸ್ ತಗೊಂಡ್ಬಿಟ್ಟಿದ್ರಾ ಇಂತರ ಸಾಹಸ ಮಾಡಿ ನನ್ನ ಮಗ ಹಾಳಾಗೋಗಿತ್ತು ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ ಓ ಹೋಗಮ್ಮ ಸುಮ್ಮನೆ ತಲೆ ತಿನ್ಬೇಡ ಏನಮ್ಮಗ ನಿಮ್ಮಮ್ಮ ಹಂಗ ಅಂತಾರೆ ಬರೋದೇ ಇಲ್ಲ ಕಣ ನಿಮ್ಮ ಮನೆಗೆ ಏನೋ ನಿಮ್ಮಮ್ಮ ಎಲ್ಲ ಕಿವಿಗೆ ಹಾಕೋಬಾರ್ದು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ನಡೀರೋ ಬಂದ್ರೋ ಮಗ ಕಾಟೆರೆ ಸಿನಿಮಾ ರಿಲೀಸ್ ಆಗೈತೆ ಕಣ ಹೋಗನ್ರ ಯಾವ್ದೋ ಫೋನ್ ಬಂತಲ್ಲಪ್ಪ ಯಾರು ಓ ಹಲೋ ಕುಮಾರ ಹೇಳು ಸಾಯಂಕಾಲ ಬರ್ತೀನಿ ಕಲೆಕ್ಷನ್ಗೆ ಯಾಕೆ ಲೇಟ್ ಬಾರೋ ಹಾಂ ಹಾಂ ಬಂದೆ ಅಣ್ಣ ಏನಾಯ್ತು ವಿಕ್ರಮ ಕಲೆಕ್ಷನ್ ಬಾರೋ ಹೆಂಗ್ ನಡೀತೈತೆ ಕಲೆಕ್ಷನ್ ಯಾರ್ಯಾರು ಕೊಟ್ಟರು ಗಣೇಶ ಕೊಟ್ಟನೇನೋ ದಿನಕರ ಕೊಡ್ತೀನಿ ಅಂದಿದ್ದ ಅವ್ನು ಹೋಗಿಸ್ಕೋಬೇಕಾಯ್ತು ಎಷ್ಟು ಕೊಟ್ಟ ಇಷ್ಟೇ ಅಣ್ಣ ಎಲ್ಲ ಕಮ್ಮಿ ಇದೆಯಲ್ಲ ಅಮೌಂಟ್ ಇಲ್ಲ ಅಣ್ಣ ಯಾವುದೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ ಏನ್ ಟೆನ್ಷನು ಸರಿ ಕೆಲಸ ಮಾಡ್ತಲ್ವಲ್ಲ ಯಾಕೆ ನೀನು ಇಲ್ಲ ಅಣ್ಣ ಅದೇ ಹುಡುಗಿ ವಿಚಾರ ಅಣ್ಣ ಹುಡುಗಿ ಗಿಡಿಗಿ ವಿಚಾರ ಎಲ್ಲ ಮನೇಲಿ ಇಟ್ಕೋ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಹಿಂಗಾದ್ರೆ ಹೆಂಗೋ ನಾವು ವಿವರ ಮಾಡೋದು ಇದೇ ಲಾಸ್ಟ್ ಆ್ಯಂಡ್ ಫಸ್ಟು ನಿನ್ನ ಟೆನ್ಷನ್ ಎಲ್ಲ ಮನೇಲಿ ಇಟ್ಕೋ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಕೆಲಸದ ಮೇಲೆ ಜ್ಞಾನ ಇರಲಿ ನಾ ಇವತ್ತಿನ ಕಲೆಕ್ಷನ್ ಅಣ್ಣ ಇದು ಹೋಗೋ ಕಳ್ಳ ಕುಮಾರಾಜನ ಹತ್ರ ಕಲೆಕ್ಷನ್ ಮಾಡ್ಕೊಂಬರೋಗು ಆಯ್ತಾನ ಏನ್ ಹುಡುಗರ ನಡೆ ಯಾವ್ದೋ ಟೆನ್ಷನ್ ಇಂದ ಇಲ್ಲೆಲ್ಲ ಬೈಸ್ಕೊಂತ ಇದೀನಿ ಬಾಸ್ ಎಲ್ಲ ಬೈದ್ ಏನ್ ಹುಡುಗರ ಏನೋ ಈ ನಡುವೆ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಬರೀ ಇದೇ ಆಯ್ತು ಏನೋ ಸಿದ್ರಾಜ ಒಳ್ಳೆ ಮನ್ಸು ಅಂತ ಕಾಸು ಕೊಟ್ರೆ ಕತೆಗಳ ಹೇಳ್ತಾ ಇದೀಯಾ ಅವೆಲ್ಲ ಆಗಲ್ಲ ದುಡ್ಡು ಬೇಕಷ್ಟೇ ಅಜ್ಜಿ ಇವತ್ತು ಕರೆಕ್ಟಾಗಿ ಕೊಡಲ್ಲ ಅಲ್ಲ ಒಂದು ದಿವಸ 200 ಕೊಡ್ತಾರೆ 300 ಕೊಡ್ತಾರೆ ಇವತ್ತನ್ನ ಕರೆಕ್ಟಾಗಿ ಇಸ್ಕೊಂಡು ಹೋಗ್ಬೇಕು ಅಜ್ಜಿ ಹತ್ರ
ಓ ಇಷ್ಟು ದಿವಸ ಯಾಮರಿಸ್ತಾ ಇದ್ರು, ಇವತ್ತೆಲ್ಲ ಪೊರ್ಕಿಗಳೆಲ್ಲ ವ್ರತ. ಕಲೆಕ್ಷನ್ ಕೂಡ ಆಯ್ತು ತಗೋ, ಮುಂದಿನ ತಿಂಗಳು ಕಲೆಕ್ಷನ್ಗೆ ನಾನು ಫೋನ್ ಮಾಡೋವರೆಗೂ ಬರಬೇಡ ತಗೋ. ಮಂಜುನಾಥ್ ನೀನು ಯಾವಾಗ ಕೊಡ್ತೀಯಾ? ಹ್ಞೂ ಬರ್ಲಾ, ಹ್ಞೂ ಬರ್ತೀನಿ. ಅರ್ಧ ಗಂಟೆ ಆಯ್ತು ಹೇಳಿ, ಇನ್ನ ಕಾಫಿ ತರೋದ್ರಲ್ಲೇ ಅವಳೆ. ಇನ್ಯಾವಾಗ ತರ್ತೀಯಮ್ಮ ನೀನು? ಪಂಚಾಯತಿ ಆಫೀಸಲ್ಲಿ ಭಾರಿ ಕೆಲಸ ಐತೆ, ಜಲ್ದಿ ಹೋಗ್ಬೇಕು. ಜಲ್ದಿ ಕೊಡು ಕಾಫಿನ. ಅಯ್ಯೋ, ಕಾಫಿ ತರೋಕೆ ಅರ್ಧ ಗಂಟೆ ಮಾಡ್ತೀಯ, ಇನ್ ತಿಂಡಿ ತರೋದಕ್ಕೆ ಒಂದು ಗಂಟೆನೆ ಮಾಡ್ತೀಯ. ಜಲ್ದಿ ತಗೊಂಬಾ, ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ನಾನು. ಹಲೋ ಹೇಳು ಕುಮಾರ. ತಡಿಯಪ್ಪ, ಬರ್ತೀನಿ ಒಂದು ಅರ್ಧ ಗಂಟೆ. ಏನು ಅರ್ಜೆಂಟ್ ಮಾಡ್ತೀಯೋ, ಬರ್ತೀನಿ ತಡಿಯೋ. ಬಂದೇ ಇರ್ರಿ, ಎಷ್ಟು ಹೋಗ್ತೀರಾ? ತಗೊಳ್ಳಿ, ಮೂರೊತ್ತು ಇದೆ ಆಯ್ತು. ಕಾಫಿ ತಿಂಡಿ, ಕಾಫಿ ತಿಂಡಿ. ತಿಂಡಿ ತರ ಕೇಳಿದ್ರೆ ಒಂದು ಗಂಟೆನೆ ಮಾಡ್ಬಿಡ್ತೀಯ. ಕಾಫಿ ಕುಟ್ಕೊಂಡೇ ಕೂತ್ಕೋಬೇಡ್ರಿ, ಮಗಳು ವಯಸ್ಸಿಗೆ ಬಂದಾಳೆ, ಮದ್ವೆಗೆ ಇದ್ವೆ ಮಾಡೋದು ನೋಡಿ. ನೋಡಂತಡಿ, ಅರ್ಜೆಂಟ್ ಏನೈತೆ? ಆದರೆ ಆಗಲಿ, ಇನ್ನ 2 ವರ್ಷ ಓದೋದೈತೆ. ಮುಂಚೆನೆ ಮದುವೆ ಮಾಡಿ ಕುಂಡಿಸ್ಬಿಡೋದಲ್ಲ. ಏನು ಓದ್ತಾಳೆ? ಬರೇ ಓದ್ಸೋದೇ ಆಯ್ತು, ಮದ್ವೆಗೆ ಇದ್ವೆ ಮಾಡ್ತೀರಾ ಇಲ್ವಾ ವಿಚಾರಿಸ್ತೀರಾ ಇಲ್ವಾ? ಗಂಟೆ ಏನು ಹೋಯ್ತು ಇವಾಗ? ವಯಸ್ಸಾಯ್ತು ಅವಳಿಗೆ 22. ಮಾಡಿದ್ರಾಯ್ತು ಬಿಡು. ಅಯ್ಯೋ, ಏನಿದು ಬೆಳಬೆಳಿಗ್ಗೆ ಎಲ್ಲ ನಿಮ್ದು ಜಗಳ? ಅಪ್ಪ ಕೆಲ್ಸಕ್ಕೆ ಹೋಯ್ತಾರೆ, ಯಾಕಮ್ಮ ಬೆಳಬೆಳಿಗ್ಗೆ ಜಗಳ ಮಾಡ್ತಾ ಇದ್ದೀರಾ? ಏನೋ, ನಿಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡ್ತೀನಿ, ನಿನ್ನ ತಂಗಿ ಮದುವೆ ಮಾಡಬೇಕು ಅಂತ ಏನು ಜ್ಞಾನ ಇಲ್ವಾ? ಹೋಗು ಒಳಗೆ. ಅಪ್ಪ ಹೇಳಿದ ಮಾತು ಕೇಳ್ಬೇಕಲ್ವ ನೀನು? ಹೋಗೋ ಒಳಗೆ, ಗೊತ್ತು. ಅಪ್ಪ ಹೇಳಪ್ಪ ನೀನಾದ್ರೂ. ಅಪ್ಪಂದು ಅದಾಯ್ತು, ಹೋಗು ಒಳಗೆ. ನೀವಿಬ್ರು ಏನಾರ ಮಾಡ್ಕೊಳ್ಳಿ. ಒಳ್ಳೆ ಹುಡುಗ ಬಂದಿತ್ತು, 1.5 ಲಕ್ಷ ಸಂಬಳ ಅಂದ್ರೆ ಯಾಕ್ರಿ ಬೇಡ ಅಂದ್ರಿ? ಜನ ಯಾವ ತರ ಇದಾರೆ ಅಂತ ನೋಡೋದ್ ಬೇಡ್ವಾ? ನೋಡೋಗಿ 15 ದಿನ ಆಯ್ತು, ಮತ್ತೇಕೆ ನಿಧಾನ ಮಾಡ್ತೀರಾ? ಅವ್ರ ಊರ್ಗೆ ಹೋಗ್ಬೇಕು, ನೋಡ್ಬೇಕು ಅವ್ರ ಯಾವ ತರ ಜನ ಅಂತ ತಿಳ್ಕೋಬೇಕು, ಆಮೇಲೆ ಮುಂದುವರ್ಸ್ಬೇಕು. ಶಾರದಕ್ಕ ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದ್ರು ನೋಡಿ, ವಿಚಾರಿಸ್ರಿ. ಅವ್ರ ಊರ್ಗೆ ಹೋಗಿ ನೋಡ್ಕೊಂಬರೋಣ, ಅರ್ಜೆಂಟ್ ಏನಿದೆ? ಅವರು ಬಂದೋಗಿ 15 ದಿನ ಆಯ್ತು, ಮೇಲೆ ಮೇಲೆ ಫೋನ್ ಮಾಡ್ತಿದ್ದಾರೆ. ಆಯ್ತಾಯ್ತು, ಏನಿದು ನಿಧಾನ ನಿಧಾನ ನಿಧಾನ. ಅಪ್ಪ ರಾಮಣ್ಣ ಗೊಬ್ಬರದ ಕಾಸು ಕೊಡ್ಬೇಕಿತ್ತು, ಹೋಗಿ ಇಸ್ಕೊಬಡ್ಲ? ಆಯ್ತಪ್ಪ, ಹುಷಾರಾಗೆ ನೋಡಿ, ದುಡ್ಡ ಅಚ್ಚುಕಟ್ಟಾಗೆ ಎಣಿಸ್ಕೊಂಡು ಬಾ. ಆಯ್ತಪ್ಪ, ಕಾರ್ ತಗೊಂಡೋಗ್ಲ ಬೈಕ್ ತಗೊಂಡೋಗ್ಲ? ಪಂಚಾಯತಿ ಹತ್ರ ಹೋಗ್ಬೇಕಪ್ಪ, 2-wheeler ತಗೊಂಡು. ಆಯ್ತಪ್ಪ, ಬೈಕೇ ತಗೊಂಡೋಯ್ತೀನಿ, ಬತ್ತೀನಮ್ಮ ಬತ್ತೀನಪ್ಪ, ಬಾಯ್. ಹುಷಾರು ಕಣ. ಇವನ್ಗೂ ಮದ್ವೆ ಮಾಡ್ಬೇಕು ಕಣ್ರಿ, ಅದಕ್ಕೆ ಮಗಳನ್ನ ಬೇಗ ಮದ್ವೆ ಮಾಡಿ ಅಂತ ಹೇಳ್ತಾ ಇರೋದು. ನಾನು ಹೇಳ್ತಾನೆ ಇದ್ದೀನಿ ಕಣೆ, ಒಳ್ಳೆ ಮಂತ್ ಅಂದವ್ರು ಬಂತಾರೆ, ಫಿಕ್ಸ್ ಮಾಡೋಣ ಇರು. ನೋಡ್ರಿ ನಿಮ್ ಮಗಳು ಬಂದ್ಲು. ಹಾಯ್ ಪಪ್ಪ. ಬಾ ಮಗ್ನೆ. ಈ ತರ ಮುದ್ದು ಮಾಡಿ 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 ಮಗಳು ಹಾಳಾಗೋದು. ಆಯ್ತು ಆಯ್ತು, ಒಳಗೋಗ್ರಿ. ಎಷ್ಟು ತಗೋ? ಏನೇ ಇಷ್ಟೊತ್ತು ಬಂದಿದ್ಯಾ? 4:30 ತಾನೇ ಕಾಲೇಜ್ ಬಿಡೋದು. ಟ್ರಾಫಿಕ್ ಇತ್ತಮ್ಮ. ಏನ್ ಟ್ರಾಫಿಕ್? ಬಂದ್ಲಲ್ಲ, ಸಮಾಧಾನ. ನೀವ್ ಹಿಂಗ ಅಂದೆ ಅವಳು ಹಾಳಾಗ್ತಾ ಇರೋದು. ನಿಮ್ಗೆ ಯಾವಾಗ್ಲೂ ನನ್ನ ಮದ್ವೆ ಚಿಂತೆನಾ? ನನ್ಗೆ 2 ವರ್ಷ ಟೈಮ್ ಕೊಡಿ ಓದ್ಕೊಳ್ಳೋವರೆಗೂ. ಯಾವಾಗ್ಲೂ ಮದ್ವೆ ಮದ್ವೆ ಅಂತ ಹೇಳ್ಬೇಡಿ, ನನ್ನ ಕರ್ಮ. ಏನಮ್ಮ ಮಾಡೋದು, ಬೆಳೆದ್ ನಿಂತಿದ್ಯಲ್ಲ, ಮದ್ವೆ ಮಾಡಿ ಕಳಿಸ್ಬೇಕು ತಾನೆ, ನಮ್ ಜವಾಬ್ದಾರಿ ತಾನೆ ಅದು. ಮಗಳೇ, ಇವಾಗ ತಾನೇ ಬಂದಿದ್ಯಾ, ನಿಮ್ಮ ಅಮ್ಮಂದು ಯಾವಾಗ್ಲೂ ಇದ್ದಿದ್ದೇ ಗೋಡು. ಹೋಗು, ನೀನ್ ರೆಸ್ಟ್ ತಗೋ, ಹೋಗು ಹೋಗು ಹೋಗು. ಏನೇ ಮಾಡೋದು, ಬೆಳೆದ್ ನಿಂತಿದ್ಯಲ್ಲ, ಹಿಂಗ ಅಂದು ಅಂದು ಅವಳ್ ಹಾಳು ಮಾಡಿರೋದು. ಸಾಕು ಕೊಡಿ, ಎಷ್ಟು ಕುಡಿತೀರಾ ಕಾಫಿ? ನಿನ್ ಮದ್ವೆ ಆಗಕ್ಕಾಗಲ್ಲ ಅಷ್ಟೇ. ಪ್ಲೀಸ್ ಕಣೆ ವಿದ್ಯಾ, ನನ್ನ ಬಿಟ್ಟು ಹೋಗ್ಬೇಡ್ವೆ. ನೀನ್ ಇಲ್ಲ ಅಂದ್ರೆ ಒಂದ್ ಸೆಕೆಂಡು ನನ್ನ ಕೈಯಲ್ಲಿ ಇರಕ್ಕಾಗಲ್ವೇ ವಿದ್ಯಾ. ಪ್ಲೀಸ್ ಕಣೆ, ನಿನ್ ನಗು, ನಾವು ಸುತ್ತಾಡಿರೋ ಜಾಗ ಎಲ್ಲ ಮರೆಯಕ್ಕಾಗಲ್ವೆ ನನ್ನ ಕೈಯಲ್ಲಿ? ಆ ನೆನಪು ನನ್ನೇ ಕಾಡ್ತಾ ಇರ್ತಾವ ಕಣೆ. ಪ್ಲೀಸ್ ಕಣೆ ವಿದ್ಯಾ, ನನ್ನ ಬಿಟ್ಟು ಹೋಗ್ಬೇಡ್ವೆ. ನೀನ್ ಇಲ್ದಿರ ಇರೋ ಜೀವನ ಇಲ್ಲ ಕಣೆ. ಪ್ಲೀಸ್ ಕಣೆ ವಿದ್ಯಾ, ನನ್ನ ಒಂಟಿ ಮಾಡಬೇಡ್ವೆ ವಿದ್ಯಾ. ಪ್ಲೀಸ್ ಕಣೆ ವಿದ್ಯಾ, ನಿಮಗೂ ನಮ್ಮ ಪ್ರೀತಿಗೂ ಎಷ್ಟು ಟೈಮ್ ಕೊಟ್ಟೆ ಕಣೆ, ಇವಾಗ ನಮಗೆ ನನ್ನ ಪ್ರೀತಿಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದೀಯಾ. ಪ್ಲೀಸ್ ಕಣೆ, ತುಂಬ ಹರ್ಟ್ ಆಗ್ತಿದೆ ಕಣೆ, ನೋವು ಮಾಡಬೇಡ್ವೆ ನನಗೆ. ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ವಿದ್ಯಾ. ಅದು ಯಾಕೆ ವಿದ್ಯಾ ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಿಲ್ಲ ವಿದ್ಯಾ. ವಿದ್ಯಾ ಪ್ಲೀಸ್ ವಿದ್ಯಾ, ಕಾಲ್ ಬಿಡ್ತೀನಿ ವಿದ್ಯಾ, ಬಿಟ್ಟು ಹೋಗ್ಬೇಡ್ವೆ. ವಿದ್ಯಾ ಪ್ಲೀಸ್ ವಿದ್ಯಾ, ಯಾಕೆ ನಿಂಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಾ ಇಲ್ವಲ್ಲ, ಅರ್ಥ ಮಾಡ್ಕೋ ವಿದ್ಯಾ. ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಪ್ಲೀಸ್ ಕಣೆ. ಹಾಯ್ ಗಾಯ್ಸ್, ಏನು ನಿಮ್ಮಿಬ್ರು ಪ್ರಾಬ್ಲಮ್? ಪ್ರೀತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗಬೇಕು. ಸಣ್ಣ ಸಣ್ಣ ನಿಮಿಷಕ್ಕೂ ಬ್ರೇಕಪ್ ಅಂದರೆ ಪ್ರೀತಿ ಅಂದ್ರೆ ಏನು ತಮಾಷೆ ಅನ್ಕೊಂಡಿದ್ದೀರಾ? ಹುಡುಗಾಟಿಕೆ ಆಗಿದೆಯಾ ನಿಮ್ಮಿಬ್ಬರಿಗೂ? ನೀವಾದರೂ ಹೇಳಿ ಮೇಡಮ್ ಇವಳಿಗೆ,
ನಾನು ತುಂಬಾನೇ ಟೈಮ್ ಕೊಟ್ಟೆ ಮೇಡಂ ಇವಳಿಗೆ. ಇವಳು ನೋಡಿದ್ರೆ ಇವಾಗ ನನ್ನ ಪ್ರೀತಿಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಮ್ಮ ಅವನು ನೋಡಿದ್ರೆ ಟೈಮ್ ಕೊಟ್ಟಿದ್ದೀನಿ ಅಂತಾನೆ, ಮತ್ತೇನಮ್ಮ ನಿನ್ನ ಸಮಸ್ಯೆ? ಅಲ್ಲ ಮೇಡಂ, ಇವನಿಗೆ ನಾನು ತುಂಬಾ ದಿನದಿಂದ ಓನ್ ಬಿಸ್ನೆಸ್ ಮಾಡು ಅಂತ ಹೇಳ್ತಿದ್ದೀನಿ. ಇವನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಾನು ಇವನನ್ನು ಮದುವೆಗೆ ಒಪ್ಪೋದು. ಇಲ್ಲ ಅಂದ್ರೆ ನಾನು ಸಿಗಲ್ಲ, ನನ್ನ ಪ್ರೀತಿನೂ ಸಿಗಲ್ಲ, ಅಷ್ಟೇ ಬ್ರೇಕಪ್ ಆಗುತ್ತೆ ಅಷ್ಟೇ. ನೋಡಮ್ಮ, ಓನ್ ಬಿಸ್ನೆಸ್ ಅಂದ್ರೆ ಸುಮಾರು ದುಡ್ಡು ಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕೆ. ಏನ್ ತಮಾಷೆ ಅನ್ಕೊಂಡಿದ್ಯಾ? ಅವ್ನು ಓನ್ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀನು ಅವ್ನ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು, ಆಗ್ಲೇ ಪ್ರೀತಿಗೊಂದು ವ್ಯಾಲ್ಯೂ. ನೋಡಿ ಮೇಡಮ್, ನಮ್ಮಣ್ಣ ನಮ್ಮಮ್ಮ ಇಬ್ರೂ ಕೂಡಿ ನನ್ನ ಮದ್ವೆಗೆ ತುಂಬಾ ಪ್ರಪೋಸಲ್ ತಂದಿದ್ದಾರೆ. ಅದರಲ್ಲೂ ಬಿಸ್ನೆಸ್ ಮ್ಯಾನು ಶ್ರೀಮಂತ ಸಂಬಂಧಗಳನ್ನೇ ತಗೋ ಬಂದಿದ್ದಾರೆ. ಇವನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಇವನನ್ನ ಮದ್ವೆ ಆಗೋಕೆ ಒಪ್ಪೋದೇ ಇಲ್ಲ. ಟೈಮ್ ಕೊಡು ವಿದ್ಯಾ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸೇವಿಂಗ್ಸ್ ಮಾಡಿದ್ದೀನಿ, ಸಡನ್ ಆಗಿ ಮಾಡು ಅಂದ್ರೆ ಆಗಲ್ಲ. ನಾನು ಫಸ್ಟ್ ದಿನದಿಂದನೂ ಹೇಳ್ತಾನೆ ಇದ್ದೀನಲ್ಲ, ನೀನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಪ್ಲೀಸ್ ವಿದ್ಯಾ, ಒಂದು 6 ಮಂತ್ ಟೈಮ್ ಕೊಡು, ನಾನೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಏನು ಟೈಮ್ ಕೊಡಕ್ ಆಗಲ್ವಾ? ಪ್ರೀತಿ ಮಾಡುವಾಗ ಇದನ್ನೆಲ್ಲ ತಿಂಕ್ ಮಾಡಕ್ ಆಗ್ಲಿಲ್ವಾ? ಪ್ರೀತಿ ಮಾಡುವಾಗ ಇದೆಲ್ಲ ನೆನಪಾಗ್ಲಿಲ್ವಾ? ಪ್ರೀತಿ ಮಾಡುವಾಗ ಟೈಮ್ ಕೊಡೋನ್ ಬೇಕು, ಮದ್ವೆ ಅಂತ ಅಂದ್ರೆ ದುಡ್ಡಿರೋನ್ ಬೇಕಲ್ವಾ? ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಬಿಡು, ನಿನ್ಗೆ ಎಷ್ಟು ಹೇಳಿದ್ರು ವೇಸ್ಟ್. ಇನ್ನೊಂದು 6 ಮಂತ್ಸ್ ಟೈಮ್ ಕೊಡು ವಿದ್ಯಾ. ಇಲ್ಲ ಕಣೋ, ಆಗಲ್ಲ. ನಮ್ಮ ಮನೇಲಿ ತುಂಬಾ ಹಿಂಸೆ ಆಗ್ತಿದೆ ಮದ್ವೆ ಮದ್ವೆ ಅಂತ. ನಿನ್ಗೋಸ್ಕರ ಇಷ್ಟು ದಿನ ನಾನು ಎಲ್ಲಾನು ಸಹಿಸ್ಕೊಂಡೆ, ಆದ್ರೆ ಇನ್ ಮುಂದೆ ಆಗೋದಿಲ್ಲ. ಅವನಿಗೂ ಟೈಮ್ ಬೇಕಲ್ವಾ? ನೀನ್ ಸಪೋರ್ಟಿವ್ ಆಗಿರು, ಅವನಿಗೂ ಒಂದು ಟೈಮ್ ಕೊಡು. ನೀನ್ ಅರ್ಥ ಮಾಡ್ಕೊಳ್ದೆ ಅವ್ನ ಇನ್ ಯಾರು ಅರ್ಥ ಮಾಡ್ಕೋತಾರೆ? ಇನ್ನೊಂದು ಲಾಸ್ಟ್ ಚಾನ್ಸ್ ಕೊಡು ವಿದ್ಯಾ ನನಗೆ. 6 ಮಂತ್ ಅಂತ ಹೇಳಿ 1 ಇಯರ್ ಆಗೋಯ್ತು. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಓಕೆ ಮೇಡಮ್, ಗುಡ್ ಬೈ ವಿಕ್ರಮ್. ವಿದ್ಯಾ, ವಿದ್ಯಾ, ಪ್ಲೀಸ್ ವಿದ್ಯಾ, ವಿದ್ಯಾ ನೀವಾದ್ರೂ ಹೇಳಿ ಮೇಡಮ್ ಅವಳಿಗೆ. ಅವ್ಳು ಕೇಳ್ತಿಲ್ವಲ್ಲೋ, ಏನ್ ಮಾಡಕ್ಕಾಗುತ್ತೆ? ವಿದ್ಯಾ, ವಿದ್ಯಾ ಬಾಯ್ಲಿ. ಹೋಗ್ಲಿ ಹೋಗ್ಲಿ ಬಿಡಪ್ಪ, ಬೇಜಾರ್ ಮಾಡ್ಕೋಬೇಡ. ನಿನ್ ಹಣೆ ಬರ್ದಲ್ಲಿ ಅವ್ಳು ಇಲ್ಲ ಅನ್ಸುತ್ತೆ. ಪ್ರಪಂಚ ತುಂಬಾ ವಿಶಾಲವಾಗಿದೆ, ದೇವ್ರು ಇವಳಿಗಿಂತ ಒಳ್ಳೆ ಹುಡುಗಿನ ನಿನ್ಗೆ ಇಟ್ಟಿರ್ಬಹುದು. ಏನು ಬೇಜಾರ್ ಮಾಡ್ಕೋಬೇಡ. ಅವ್ಳು ಕೇಳ್ತಿಲ್ವಲ್ಲ, ನಾವಾದ್ರೂ ಏನ್ ಮಾಡಕ್ಕಾಗುತ್ತೆ? ಇಂಥವ್ರ ಮುಂದೆ ಏನಾದ್ರೂ ಸಾಧಿಸ್ ತೋರ್ಸಪ್ಪ ವಿಕ್ರಮ್, ನಾನ್ ಬರ್ತೀನಿ ಬಾಯ್. ವಿದ್ಯಾ, ಪ್ಲೀಸ್ ವಿದ್ಯಾ, ವಿದ್ಯಾ, ವಿದ್ಯಾ.